ಸಂಗೀತ ಕಲಾ ರಸಿಕ ಬಂಧು ಬಂಧುಗಳು, ಸಂಗೀತ ಕಲಾನಿಧಿ ಮಹಾ ವಿದ್ವಾಂಸರಾದ ಲೆಜೆಂಡರಿ ಓನ್ಲಿ ಒನ್ ಮ್ಯೂಸಿಕ್ ಲಿವಿಂಗ್ ಲೆಜೆಂಡ್ ಮಹಾವಿದ್ವಾನ್ ಆರ್ ಕೆ ಶೇಖರ್ ಜಿ ಸರ್, ನಲವತ್ತೊಂದು ವರ್ಷಗಳಿಂದ ನನ್ನೊಂದಿಗೆ ಸ್ನೇಹಿತರಾಗಿರುವ, ಯಾವಾಗಲೂ ಕೂಡ ಸಿಕ್ಕಾಗಿಲ್ಲ ನಮ್ಮೊಂದಿಗೆ ಹಾಸ್ಯ ಚಟಾಕಿಗಳನ್ನು ಹಾರಿಸ್ತಾ ಇರ್ತಕ್ಕಂತಹ, ಮೇಲೆ ಕೂತ್ಕೊಂಡಾಗ ಮಹಾವಿದ್ವಾಂಸರಾದ ಶ್ರೀಕೃಷ್ಣ ರಾಜಾಲಯರಿಗೆ ಅದೇ ರೀತಿ ಸಂಗೀತದ ಮೃದಂಗದ ಕಾರ್ಖಾನೆ ಅಂತ ಹೇಳಿದರೆ ತಪ್ಪಾಗಲಾರದು. ವಿನಯ ಸಂಪನ್ನರು, ಸಜ್ಜನಿಕೆಯ ಸರಳ ಸಂಪನ್ನರಾದ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಎಂ ವಾಸುದೇವ ನಮ್ಮನೆಯವರು, ಬಹಳ ವೇಳೆ ಆಗಿದೆ. ಒಂದು 30 ನಿಮಿಷಗಳ ಒಳಗಾಗಿ ನನ್ನ ಈ ಪ್ರಾತ್ಯಕ್ಷತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ತಪ್ಪಿದ್ರೆ ಎಲ್ಲ ನನಗೆ ಬಿಟ್ಬಿಡಿ, ಏನಾದರೂ ಒಪ್ಪಿದ್ರೆ ಮಾತ್ರ ತಾವು ತೆಗೆದುಕೊಳ್ಳಿ, ಕೆಳಗಿಳಿದ ಮೇಲೆ ಏನು ಬೇಕಾದರೂ ಪ್ರಶ್ನೆ ಕೇಳಿ. ಸಂಗೀತ ಕಲೆಯಲ್ಲಿನ ಕೆಲವು ಅಂಶಗಳು, ಸೂಕ್ಷ್ಮತೆಗಳು, ಇದರ ಬಗ್ಗೆ ನಾನು ನಿಮ್ಮೊಂದಿಗೆ ಈ ವಿಚಾರಧಾರೆಯನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೂಕ್ಷ್ಮತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸೊಳ್ಳು ಕಟ್ಟಿನ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಯುವ ಪ್ರತಿಭಾನ್ವಿತ ಬೇಡಿಕೆಯಲ್ಲಿ ಬಹು ಬೇಕಾಗಿರ್ತಕ್ಕಂಥ ನನ್ನ ಪುತ್ರ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ, ಮಂಜುನಾಥ್ ಅವರ ಒಂದು ಸ್ವರ್ಣ. ನಿಮಗೆಲ್ಲ ಅರ್ಥ ಆಗಿರ್ಬೋದು ಸೂಕ್ಷ್ಮತೆ ಅಂದರೆ ಏನು ಸಂಗೀತದಲ್ಲಿ ಲಯವಾದ್ಯದಲ್ಲಿ ಅಂತ. ಒಂದು ಸೊಲ್ಲನ್ನು ಎತ್ಕೊಂಡಾಗ ಆ ಸೊಲ್ಲನ್ನು ಆರಂಭ ಮಾಡಿ ಆ ಸೊಲ್ಲಿನಲ್ಲಿ ಮುಕ್ತಾಯವಾಗುವ ಸೂಕ್ಷ್ಮತೆ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ವಿದ್ವಾಂಸರಿಗೆ ಗೊತ್ತಾಗಬೇಕಾಗಿರುವ ಅಂಶ. ಇದು ಮಹಾವಿದ್ವಾಂಸರಾಗಿರುವ ಟಿ ಕೆ ಮೂರ್ತಿಯವರ ಸೊಲ್ಲುಗಟ್ಟು. ನಾನು ಇವಾಗ ಹೇಳ್ತಕ್ಕಂತಹ ವಿಚಾರಗಳು ವಿದ್ಯಾರ್ಥಿಗಳಿಗೆ ತಾವು ತಿಳ್ಕೊಳ್ಬೇಕು ಒಂದು ವಿಚಾರ ಇದೆ. ವಿದ್ವಾಂಸರೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರವನ್ನೇ ನಾನು ಪುನರಾವರ್ತನ ಮಾಡ್ತಾ ಇದ್ದೆ. ಸಂಗೀತದ ಜೀವನ, ಸಂಗೀತದ ಬದುಕು ಹೇಗಿರುತ್ತದೆ ಎಂದು ಯೋಚನೆ ಮಾಡಿದಾಗ ಅದರಲ್ಲಿ ಆಗುವ ಅವರ್ಣನೀಯ ಆನಂದ, ವರ್ಣಾತೀತ, ಅವರ್ಚನೀಯ, ಇವುಗಳು ಹಾಗೂ ಇವುಗಳಲ್ಲಿ ಒಂದಕ್ಕೊಂದು ಒಂದೊಂದಾಗಿ ಬೆಸೆದುಕೊಂಡು ಒಂದು ರೀತಿಯ ತದಾತ್ಮತೆ, ಅವಿನಾಭಾವ ಸಂಬಂಧ ಹೊಸದುಕೊಂಡಿರುವುದು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಅನುಭವ ವೇದ್ಯದಿಂದ ನಮಗೆ ಬರಬಹುದು ಹಾಗೂ ನಮ್ಮಲ್ಲೇ ವೇದ್ಯವಾಗುವ ಅಂಶ. ಇದನ್ನು ನಾವು ಅನುಭವಿಸಿಯೇ ನೋಡಬೇಕು. ಕಾರಣ ಸಂಗೀತ ಒಂದು ಶಿಸ್ತು,
ಈ ಶಿಸ್ತಿಗೆ ಒಂದು ನಿಯಮ, ಈ ಶಿಸ್ತಿಗೂ ನಿಯಮಕ್ಕೂ ಒಳಪಟ್ಟಿರಬೇಕೆಂಬುದೇ ನನ್ನ ಸ್ಪಷ್ಟವಾದ ನಿಲುವು ಹಾಗೂ ಅಭಿಪ್ರಾಯ. ನೀವು ಕೂಡ ಇದನ್ನು ಒಪ್ತೀರಾ ಅಂಥೇಳಿ ನಾನು ಭಾವಿಸ್ತೀನಿ. ಆದರೆ ಈ ಶಿಸ್ತು ನಿಯಮ ಒಂದು ಬಂಧನ ಆಗಬಾರದು, ಇದು ಬಂಧನ ಆಗಬಾರದು ಹಾಗೂ ಸ್ವೇಚ್ಛೆಯಾಗಿಯೂ ಇರಬಾರದು. ಸ್ವತಂತ್ರರಾಗಿರಬೇಕು ಆದರೆ ಸ್ವೇಚ್ಛೆಯಾಗಿರಬಾರ್ದು, ಒಂದು ಕಟ್ಟುನಿಟ್ಟಿನ ಒಳಪಾಡಿಗೆ ಒಳಪಟ್ಟಿರಬೇಕು. ಆದರೆ ಅದಕ್ಕಿಂತ ಸಂಬಂಧಿಸಿದ ಸಂಕೀರ್ಣ ಸಾಂಗಿತ್ಯ ಸಾಂಗತ್ಯ ವ್ಯಕ್ತಿತ್ವ ವ್ಯಕ್ತಿ ಇವೆಲ್ಲವೂ ಒಂದು ಕಲೆಯಲ್ಲಿ ಕಲೆಯಾಗಿಯೇ ಉಳಿಯಬೇಕು. ಆಗ ಒಬ್ಬ ಕಲೆಯನ್ನು ಅನುಭವಿಸುವ ಸಂಗೀತಗಾರ ಅಥವಾ ಲಯವಾದ್ಯಗಾರ ಅಥವಾ ವಾದ್ಯಗಾರ ಸಹಕಲಾವಿದ ಒಂದು ಕಲೆಯಾಗಿ ಮಾರ್ಪಡ್ತಾನೆ, ಒಬ್ಬ ಕಲಾವಿದನಾಗಿ ರೂಪುಗೊಳ್ತಾನೆ. ಗದ್ಯ ಪದ್ಯಗಳಿಂದ ಒಡಗೂಡಿದ ಭ್ರಾತೃತ್ವ ಸಂಗೀತಗಳು, ಅದರಲ್ಲಿ ಗದ್ಯವೂ ಇರಬೇಕು ಪದ್ಯವೂ ಇರಬೇಕು. ಸಾಹಿತ್ಯವು ಸಂಗೀತವು ಒಂದಕ್ಕೊಂದು ಪರಿಪೂರಕವಾಗಿರಬೇಕು ಅನ್ನುವ ಅಂಶ. ಸಂಗೀತದಲ್ಲಿನ ಶಿಸ್ತು ಸಮಾನಾಂತರವಾಗಿರಬೇಕು, ಒಂದು ಪ್ಯಾರಲಲ್ ಸಮಾನಾಂತರವಾಗಿರಬೇಕು. ಆದರೆ ಅಂತರವೂ ಇರಬೇಕು, ಅಂತರವೂ ಇಲ್ಲದಲ್ಲಿಯೂ ಕೂಡ ಇರಬೇಕು, ಆದರೆ ಅದು ಸಂಗೀತ ಸಮಾನಾಂತರವಾಗಿರಬೇಕು. ಇದರಲ್ಲಿರುವ ಹಿಂದಿರುವ ರಹಸ್ಯ ಕಲೆ ಹಾಗೂ ಕಲೆಯಲ್ಲಿರುವ ಶಕ್ತಿ ಎರಡೂ ಒಂದಕ್ಕೊಂದು ಕಾರಣವಾಗಿದೆ. ಸರಿಯಾದ ಕ್ರಮದಲ್ಲಿ ಈ ರೀತಿಯಲ್ಲಿ ನುಡಿಯುವುದಾದರೆ ಸಂಗೀತವು ಸಮುದಾಯವನ್ನು ಎತ್ತಿ ಹಿಡಿಯುವ ಒಂದು ಧೀ ಶಕ್ತಿ. ಸಮುದಾಯವು ಸಂಗೀತವನ್ನು ಎಲ್ಲೆಡೆ ಪಸರಿಸುತ್ತದೆ, ಸಂಘಟನೆಯನ್ನು ಉಂಟು ಮಾಡುತ್ತದೆ. ಇವತ್ತು ಬೇಕಾಗಿರೋದು ನಮಗದೆ ಸಂಘಟನೆ ಬೇಕು ಕಲೆ ಕಲಾವಿದರಲ್ಲಿ. ಇದು ಶಿಸ್ತಿಗೆ ಒಳಪಟ್ಟಿರುವ ಒಂದು ಸೂಕ್ಷ್ಮತೆ ಸಂಗೀತದಲ್ಲಿ. ಸಂಗೀತವು ಒಂದು ರಚನಾತ್ಮಕ ಕ್ರಿಯೆಯೂ ಕೂಡ ಬಹುದಾಗಿದೆ. ಇದರಲ್ಲಿ ಬುದ್ಧಿವಂತಿಕೆ ಕೌಶಲ್ಯತೆ ರಂಜನೆ ಪ್ರತಿಭೆ ಸೊಗಲು ಸೊಬಗು ಸೊಗಸು ಸಾಂಸ್ಕೃತಿಕ ಶ್ರೀಮಂತಿಕೆ ವಿಡಂಬನೆ ಕಲಾ ನೈಪುಣ್ಯತೆ ಕ್ರಿಯಾಶೀಲತ್ವ ಕೊನೆಗೆ ಇವೆಲ್ಲವೂ ಆಗುವುದು ಸಂಘಟನೆ. ಹೀಗೆ ಒಂದಕ್ಕೊಂದು ಒಟ್ಟಿಗೆ ಸೇರಿಕೊಂಡಿದೆ. ಈ ರೀತಿಯಾದ ಕ್ರಿಯೆ ನಮಗೆ ಬೇರೆ ಎಲ್ಲಿಯೂ ಕೂಡ ಕಾಣಸಿಗುತ್ತೆ. ಹೀಗಾಗಿ ಸಂಗೀತವನ್ನು ನಾವು ಒಂದು ಗಾಂಧರ್ವ ವಿದ್ಯೆ ಅಂತೇಳಿ ಹೇಳ್ತಾ ಇದ್ದೇವೆ. ಹಲವರು ಅರಸಿದರು ಒಲಿಯುವುದು ಕೆಲವರಿಗೆ, ಇದಕ್ಕೇನೆ ಗುರುಗಳು ಬೇಕು ಅಂತ ಹೇಳೋದು. ಗುರುಗಳಿಲ್ಲದೆ ಸಂಗೀತ ಇಲ್ಲ, ಸಂಗೀತ ಇಲ್ಲದೆ ಗುರುಗಳಿಲ್ಲ. ಅದು ಒಂದಕ್ಕೊಂದಕ್ಕೆ ಬೆಸೆದುಕೊಂಡಿರುವ ಒಂದು ಕೊಂಡಿ, ಇಟ್ಸ್ ಎ ಬ್ರಿಡ್ಜ್, ಒಂದು ಸೇತುವೆ. ಮುಂದಿನ ಕಾಲಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ನಾನು ಯಾವಾಗಲೂ ಹೇಳೋದುಂಟು, ಗುರುವೇ ನಮಃ ಅಂತ ಹೇಳ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಎಲ್ಲರೂ ಹೇಳಲ್ಲ, ಗುರುವೇ ನಮಃ ಅಂತ ಆಗೋದಿಲ್ಲ. ಆದರೆ ಗುರುವೇ ನಮಃ ಅಂತಲೇ ಇರಬೇಕು ನಾವೆಲ್ಲ. ಹೀಗಾಗಿ ಇದನ್ನು ಒಂದು ಗಂಧರ್ವ ವಿದ್ಯೆ ಅಂತೇಳಿ ನಾವು ಕರಿತೇವೆ. ಹಲವರು ಅರಸಿರುವುದು ಒಲಿಯುವುದು ಕೆಲವರಿಗೆ ಮಾತ್ರ. ಸಂಗೀತದ ರಸಸ್ವಾದನೆಯನ್ನು ಅನುಭವಿಸಿಯೇ ತಿಳಿಯಬೇಕು. ಇಲ್ಲಿ ಸ್ವಾತಂತ್ರ್ಯಕ್ಕಿಂತ ತಾಳ್ಮೆಯೇ ಲೇಸ್, ಸಾಂತ್ವನ ಇರಬಹುದು. ಏನಪ್ಪಾ ಸಂಗೀತ ಇವು ಇದನ್ನು ಕಾಣ್ಕೊಂಡು ಬೇಜಾರಾಗುತ್ತೆ ಅಂತ ಹೇಳುವಾಗ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಅಟ್ ಆಲ್ ಆನ್ ದಿ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ಹತ್ತಿದ ಮೇಲೆ ಮುಗಿದು ನಾವು ಅಲ್ಲಿ ಸೈ ಎನಿಸಿ ತೀರಲೇಬೇಕು. ಒಬ್ಬ ಕಲಾ ರಸಿಕರನ್ನು ತೃಪ್ತಿಪಡಿಸಲೇಬೇಕು. ಅದೇ ಸಂಗೀತಗಾರನಲ್ಲಿ ಇರತಕ್ಕಂತಹ ಒಂದು ವ್ಯಕ್ತಿತ್ವ. ಇದಕ್ಕಾಗಿ ಕಲಾವಿದ ಕಲಾಗಾರ ಸಂಯಮಿಯಾಗಿರಬೇಕು. ಸ್ಟೇಜ್ ಮೇಲೆ ಕೂತ್ಕೊಂಡಾಗ ನಾನೇನು ನೀನೇನು ಅನ್ನುವ ಯುದ್ಧ ಖಂಡಿತ ಒಂದು ವೇದಿಕೆಯ ಮೇಲೆ ಸಲ್ಲದು. ಆತ ಸಂಯಮಿಯಾಗಿಯೇ ತಾಳ್ಮೆಯಿಂದಲೇ ಇರಬೇಕು. ಯಾವುದೇ ಅವಘಡಗಳು ಇರಬಾರದು. ಅವಘಡ ಮನೆಯಲ್ಲಿ ಏನಾಗಿದೆಯೋ ಏನೋ, ಯಾವುದೋ ಒಂದು ಮಾಡ್ಕೊಂಬಂದಿದ್ದಲ್ಲ ಜೊತೆ ಮರ್ತೋಗುತ್ತೋ ಏನೋ, ಇಲ್ಲಿ ಏನು ಬರುತ್ತೋ ಏನೋ ಅನ್ನೋದು ಬೇಡ. ಅಲ್ಲಿ ಏನು ಬರುತ್ತೋ ಅವತ್ತು ಅದೇ ಸಂಗೀತ ಅದೇ ಲಯ. ಬೇಸರಿಸಬಾರದು, ಜವಾಬ್ದಾರಿಯನ್ನು ಅರಿಯಬೇಕು. ಯಾವುದೇ ಕೆಲಸವಿಲ್ಲದಿದ್ದರೂ ಯಾವಾಗಲೂ ಸಂಗೀತವು ನಮ್ಮೊಂದಿಗೆ ಮಾತನಾಡುತ್ತದೆ. ಕಾರಣ ಸಂಗೀತದ ಗಾತ್ರ ಹಿರಿಮೆ ಗರಿಮೆಗಳು ವ್ಯಾಪ್ತಿಯಲ್ಲಿ ದೊಡ್ಡವು. ಸಂಗೀತದ ಬಗ್ಗೆ ಬರೆಯುವುದು ಎಂದರೆ ಅದರ ಅರ್ಥ ಸ್ವಾದಿಷ್ಟ ಭರಿತವಾಗಿ ನುಡಿಸುವುದು ಇಲ್ಲವೇ ಹಾಡುವುದು ಎಂದು ಅರ್ಥ. ಏಕೆಂದರೆ ಇಲ್ಲಿ ಒಂದು ಕಾಳಜಿ ನಂಬಿಕೆ
ವಿಶ್ವಾಸ ನಿಷ್ಠೆ ಇವೆಲ್ಲವನ್ನು ಕೂಡ ಸಂಗೀತ ಅಥವಾ ಲಯವಾದಿಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯವನ್ನು ಹೊಂದಿರುತ್ತದೆ. ಸಂಗೀತವನ್ನು ಆಸ್ವಾದಿಸುವುದು ಯಾವ ರೀತಿ ಅಂದರೆ ಒಂದು ಅಂಜೂರದ ಹಣ್ಣನ್ನು ರಸಸ್ವಾದನೆ ಮಾಡಿದರೆ. ಸಂಗೀತವು ಒಂದು ಪ್ರದರ್ಶನ ಕಲೆ, ಕಾರಣ ಅತ್ಯಂತ ಸೊಬಗುಳ್ಳದ್ದು ಮತ್ತು ಸಾಮೂಹಿಕ ಶ್ರವಣ ಜ್ಞಾನವುಳ್ಳದ್ದು, ಕಲೆಯ ಅನುಭವವನ್ನು ನೀಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮತೆ ಇರುವ ಒಂದು ಸದನ ನಾವು ಇಲ್ಲಿ ಹೇಳಬಹುದು. ಈ ಮುಕ್ತಾಯ ಚತುರ್ಷದಿಂದ ತಿಶ್ರ, ತಿಶ್ರದಿಂದ ಸಂಕೀರ್ಣ, ಕಡೆಯಲ್ಲಿ ಎಲ್ಲರೂ ತಿಶ್ರ ಆಗುತ್ತೆ. ಚತುರ್ಷ ತಿಶ್ರ, ತಿಶ್ರ ಸಂಕೀರ್ಣ, ಸಂಕೀರ್ಣ ಸಂಕೀರ್ಣ ತಿಶ್ರ ಆಗತ್ತೆ. ತತಿ ದಿ ದತಿ ಕೆಟ್ಟದ ಕದಿ ದತಿ ತಾ ತತಿ ದಿನ್ ಕೆಟ್ಟದ ಕದಿ ದಿನ್ ತಾ ತಾ ತ ಕೆಟ್ಟ ತಕ್ಕ ತಕ್ಕ ತಿ ತತಿ 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 ತ ಕೆಟ್ಟ ತಕ್ಕ ತಕ್ಕ ತಿ ತತಿ ತತಿ ತಾ ತ ಕೆಟ್ಟ ತಕ್ಕ ತಕ್ಕ ತಿ ತತಿ ತತಿ ತಾ ತಿ ಕಿ ನಾ ತು ತಾ ತಿ ಕಿ ನಾ ತು ತಾ ತಿ ಕಿ ನಾ ತು ದಿ ತಾ ತಿ ಕಿ ನಾ ತು ತಾ ತಿ ಕಿ ನಾ ತು ತಾ ತಿ ಕಿ ನಾ ತು ದಿ ತತ್ತಿ ಕಿಟ್ನಾ ತದತ್ತಿ ಕಿಟ್ನಾ ತದತ್ತಿ ಕಿಟ್ನಾ ತದಿ ತಕಿಟ ತಕ ತಕದಿ ನದಿ ತದಿ ದಿನ ತಕಿಟ ತಕ ತಕದಿ ನದಿ ತದಿ ತಾ ತಕಿಟ ತಕದಿ ನದಿ ತದಿ ತತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದಿ ತತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದು ತತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದು ತಕಿಟ ತಕ ನದಿ ತದಿ ದಿನ ತಕಿಟ ತಕ ನದಿ ತದಿ ತಾ ತಕಿಟ ತಕ ನದಿ ತದಿ ತತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದತ್ತಿ ಕಿಟ್ಟಾ ಕದು ಜವಾಬ್ದಾರಿ ಇರಬೇಕು. ಕಾರಣ ಸಂಗೀತದ ಹಿರಿಮೆ ಗರಿಮೆಗಳು ವ್ಯಾಪ್ತಿಯಲ್ಲಿ ದೊಡ್ಡದು. ಇದು ತುಂಬ ದೊಡ್ಡವಾದ ವಿಚಾರ. ಇದಕ್ಕೆ ಸಾಂತ್ವನ ಅಲ್ಲ, ನಿಜವಾಗಲೂ ಅದಕ್ಕೆ ಬೇಕಾಗಿರೋದು ಅಂತಕ್ಕಂಥದ್ದು ನಮಗೆ ತಾಳ್ಮೆ. ಅದರಿಂದಲೇ ಸಂಗೀತ ತುಂಬ ದೊಡ್ಡದು. ಸಂಗೀತವು ಜ್ಞಾನದ ಒಂದು ಪ್ರದರ್ಶನ ಮತ್ತು ಪ್ರಾಕಾರ. ಈ ಜ್ಞಾನದೊಳಗಿನ ಕವಲುಗಳು ಬೇರುಗಳು ಅಪಾರವಾಗಿವೆ. ಈ ಕವಲುಗಳ ಬೇರುಗಳ ಸಂಗ್ರಹಾಮೃತವೇ ಭಾವ ರಾಗ ತಾಳಗಳ ಸಮ್ಮಿಲನ ಮತ್ತು ಪದ ಲಯ ವಿನ್ಯಾಸಗಳ ಸಮ್ಮೇಳನ. ಅದನ್ನು ನಾವು ಒಟ್ಟುಗೂಡಿಸಿ ಭರತ ಪಲ್ಲವಿ ಎಂಬ ವ್ಯಾಖ್ಯೆಯಾಗಿಯೂ ಕೂಡ ಅರ್ಥೈಸಿಕೊಳ್ಳಬಹುದು. ಹೀಗಾಗಿ ಶಾಸ್ತ್ರೀಯ ಕಲೆ, ಶಾಸ್ತ್ರೀಯ ಸಂಗೀತಗಳು ಒಂದಕ್ಕೊಂದು ಮುತ್ತೈದೆಯ ಐದು ಮುತ್ತುಗಳಂತೆ ಒಟ್ಟಾಗಿ ಬೆಸೆದುಕೊಂಡು ಒಂದು ವಿವಾಹದ ಮಾಂಗಲ್ಯ ಧಾರಣೆಯಂತೆ ನನ್ನ ಒಂದು ನನಗಿನ ಒಂದು ಕಲ್ಪನೆಯಲ್ಲಿ ಭಾಸವಾಗುತ್ತೆ. ಕಾರಣ ಇದಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥ ಮತ್ತು ಮೌಲ್ಯ ಸಂಕೀರ್ಣವಾಗಿ ಸೇರಿ ಒಂದು ಸಂಪ್ರದಾಯಬದ್ಧವಾದ ಅವಿಭಕ್ತ ಕುಟುಂಬದಂತೆ ವಾಸವಾಗುತ್ತದೆ. ಆದ್ದರಿಂದಲೇ ಒಬ್ಬ ಮೈನ್ ಆರ್ಟಿಸ್ಟ್ ಅಲ್ಲ, ಇನ್ನೊಬ್ಬ ಪಕ್ವಾಧಿಕಾರ ಅಲ್ಲ, ವೇದಿಕೆಯಲ್ಲಿ ಎಲ್ಲರೂ ಕೂಡ ಕಲಾವಿದರು ಅನ್ನುವ ಒಂದು ವಿಚಾರ ಇರಬೇಕು. ಇದನ್ನು ಸ್ಪಷ್ಟವಾದ ಅಭಿಪ್ರಾಯ ನಂದು, ಎಲ್ಲ ಕಲಾವಿದರು ಈ ಜವಾಬ್ದಾರಿಯನ್ನು ಅರಿಯಬೇಕು ಅಂತ. ಆದ್ದರಿಂದ ಇದು ಒಂದು ಅವಿಭಕ್ತ ಕುಟುಂಬ. ಈಗಿಲ್ಲ ಬಿಡಿ, ಇವೆಲ್ಲ ವಿಭಕ್ತ ಕುಟುಂಬವಾಗಿದೆ. ಒಂದಾನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇತ್ತು, ಆದರೂ ಕೂಡ ಸಂಗೀತದಲ್ಲಿ ಅವಿಭಕ್ತ ಕುಟುಂಬವಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ಈ ಸಂಪ್ರದಾಯ ಒಂದು ಸ್ಪಷ್ಟ ನಿರ್ದೇಶನವನ್ನು ಕಲೆಗೆ ನೀಡುತ್ತಾ ಮುಖ್ಯವಾದ ಗುರುತರವಾದ ಕಾಣಿಕೆ ಮತ್ತು ಹೊಣೆಯನ್ನು ತರುವುದರಲ್ಲಿ ಕಲೆಗೆ ಆದರ್ಶಪ್ರಾಯವಾಗಿದೆ. ಹಾಗೂ ಕಲಾ ಸಾಧಕಗಳಿಗೆ ಒಂದು ಸಂಗೀತಕ್ಕೆ ಒಳ್ಳೆಯ ಭಾಷೆಯುಳ್ಳ ನೀತಿಯಿಂದ ತುಂಬಿರುವ ಮೌಲ್ಯ ಆಧಾರಿತ ಸಾಹಿತ್ಯ ಹಾಗೂ ಇದನ್ನು ಸಾರಿ ತಿಳಿಸಿರುವ ಸಂದೇಶ ಬೇಕಾಗಿರುವುದು ಅತ್ಯಗತ್ಯ. ಇದರಲ್ಲಿ ನಾನು ಸುಮಾರು ನನಗೆ ತಿಳಿದಂತೆ ನನ್ನ 50 ವರ್ಷಗಳ ಅನುಭವದಲ್ಲಿ ಒಂದು 85 ಅಂಶಗಳನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಒಂದೊಂದನ್ನು ಓದ್ತಾ ಹೋಗ್ತೀನಿ, ನಿಮಗೆ ಯಾವುದು ಬೇಕೋ ಅದನ್ನು ಇಟ್ಕೊಳ್ಳಿ. ಕಲೆ, ಸಂಗೀತ, ಸಂಗೀತಕ್ಕೆ ಬೇಕಾಗಿರುವ ಧ್ಯೇಯ, ಆ ಧ್ಯೇಯದಲ್ಲಿರುವ ಅಂಶ, ಅವೆಲ್ಲವನ್ನು ಒಟ್ಟುಗೂಡಿಸಿ ಉಪಸಂಹಾರ. ಒಂದು, ಮೊದಲನೇದಾಗಿರೋದೇ ಸಂಗೀತ. ಆ ಸಂಗೀತದ ಒಳಗೆ ಇರುವುದು ಕಲೆ, ಕಲೆಯೊಳಗಿರುವುದು ಸಂಗೀತ. ಇದು ವೈಜ್ಞಾನಿಕವಾಗಿರಬಹುದು,
ಶಾಸ್ತ್ರೀಯ ಸಂಗೀತವಾಗಿರಬಹುದು, ಶಾಸ್ತ್ರೀಯ ಲಯವಾಗಿರಬಹುದು, ಇದು ಬೋಧನೆಯಿಂದ ಕೂಡಿರಬಹುದು. ಈ ಬೋಧನೆಯಲ್ಲಿ ಕರ್ನಾಟಕ ಸಂಗೀತಗಳ ವಚನಗಳಿರಬಹುದು, ಇದರ ದಿಕ್ಕುಗಳ ಬದಲಾವಣೆಯಾಗಬಹುದು, ಅದರ ಆದಿ ಉಗಮಗಳು ಇರಬೇಕು, ಆ ಆದಿ ಉಗಮಗಳು ಸಂಪ್ರದಾಯವಾಗಿರಬೇಕು, ಆ ಸಂಪ್ರದಾಯ ಅಂದು ಇಂದು ಯಾವತ್ತೂ ಕೂಡ ಒಂದೇ ರೀತಿ ಇರಬೇಕು. ಇದರಲ್ಲಿ ಇರಬೇಕಾದಂತಹ ರಾಗ ಲಯಗಳ ಸೌಂದರ್ಯದ ರುಚಿವರ್ಧನೆಯಾಗಬೇಕು. ಇದು ಇದರ ರುಚಿವರ್ಧನೆ ಮುಮ್ಮೂರ್ತಿಗಳ ಭಾವನೆ ಯಾವ ರೀತಿ ಇದೆಯೋ ಆ ರೀತಿಯಾಗಿ ಇರಬೇಕು. ಈ ಮುಮ್ಮೂರ್ತಿಗಳ ಭಾವನೆ ಹೇಗಿರಬೇಕು ಅಂದರೆ ಅವರ ಜೀವನ ಬದುಕು ಯಾವ ರೀತಿ ಇತ್ತು ಆ ರೀತಿ ನಾವು ಬದುಕಬೇಕು. ಇದು ಹೇಗಿರಬೇಕಪ್ಪ ಅಂದರೆ ಅದರಿಂದ ಆನಂದ ಉಂಟಾಗಬೇಕು, ಆನಂದದಿಂದ ಸಂತೋಷ ಬರಬೇಕು. ಇವೆರಡು ಬಂದಾಗ ಇನ್ನೊಂದು ನಮಗೆ ಅಂಶ ಉಂಟಾಗ್ತಕ್ಕಂಥದ್ದು ಕಲಾತ್ಮಕತೆ ಮತ್ತು ಅವಿನಾಭಾವ. ಇದು ಅನುಭವದಿಂದ ವೇದ್ಯವಾಗಬೇಕು. ಈ ಅನುಭವ ವೇದ್ಯ ಸಂಗೀತ ಶಿಸ್ತು ನಿಯಮಗಳಿಗಿರಬೇಕು. ಇದರ ಸ್ಪಷ್ಟ ಅಭಿಪ್ರಾಯವಾಗಿರಬೇಕು ಹಾಗೂ ಸಂಕೀರ್ಣವಾಗಿರಬೇಕು, ಸಾಂಗಿತ್ಯವಾಗಿರಬೇಕು, ವ್ಯಕ್ತಿತ್ವವಾಗಿರಬೇಕು, ಕಲೆಯಾಗಿರಬೇಕು, ಸಂಗೀತವಾಗಿರಬೇಕು ಹಾಗೂ ಬುದ್ಧಿವಂತಿಕೆ ಕೌಶಲ್ಯತೆಯೂ ಕೂಡ ಇದರಲ್ಲಿ ಕೂಡಿರಬೇಕು. ಅದರೊಂದಿಗೆ ರಂಜನೆಯೂ ಪ್ರತಿಭೆಯೂ ಕೂಡ ಇರಬೇಕು. ಆ ಪ್ರತಿಭೆಯೊಂದಿಗೆ ಸೊಗಸು ಇರಬೇಕು, ಸೊಬಗು ಇರಬೇಕು. ಸಾಂಸ್ಕೃತಿಕ ಶ್ರೀಮಂತಿಕೆ ವಿಡಂಬನೆಯಾಗಬಾರದು. ಸಾಂಸ್ಕೃತಿಕ ಶ್ರೀಮಂತಿಕೆ ಸಾಂಸ್ಕೃತಿಕವಾಗಿಯೇ ಉಳ್ಳದ್ದಾಗಿರಬೇಕು. ಇದಕ್ಕೆ ಬೇಕಾಗಿರುವುದು ಕಲಾವಿದರ ಸಂಘಟನೆ, ಅವರಲ್ಲಿರುವ ಕ್ರಿಯೆ. ಕಲೆಗಾರ ಸಮಾಧಾನಿಯಾಗಿರಬೇಕು, ಜವಾಬ್ದಾರಿಯಿಂದ ಇರಬೇಕು. ಸಂಗೀತದ ಗಾತ್ರ, ವ್ಯಾಪ್ತಿ, ಸ್ವಾದಿಷ್ಟತೆ, ನುಡಿಕರೆಗಳು ಎಲ್ಲವೂ ಕೂಡ ಹೆಚ್ಚು ಸ್ವಾದಿಷ್ಟಭರಿತವಾಗಿರಬೇಕು. ಹೀಗೆ ಸುಮಾರು 85 ಅಂಶಗಳನ್ನು ನಾನು ಇಲ್ಲಿ ಗುರುತು ಮಾಡಿದ್ದೀನಿ. ಬೇಕಾದವರು ಅದನ್ನು ತೆಗೆದುಕೊಳ್ಬೋದು. ಇಂತಹ ಸಂಗೀತ ಹೇಗಿರಬೇಕು? ಸಂತೋಷವಾಗಿ ಸಂಗೀತ ಇರಬೇಕಾದ್ರೆ, ಸಂಗೀತದಿಂದ ಸಂತೋಷವಾಗಬೇಕಾದ್ರೆ ಈ ಕೆಲವು ಅಂಶಗಳು ಇದ್ದರೆ ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು. ಮುಖ್ಯ ಕಲಾವಿದರು ಹೇಗಿರಬೇಕು, ಪಕ್ಕವಾದಿ ಕಲಾವಿದರು ಹೇಗೆ ಸ್ಪಂದಿಸಬೇಕು ಅಂತ ಒಂದು ವಿಚಾರ ನನಗೆ ತೋರಿದಂತಹ ವಿಚಾರ ಇದೆ. ನಗುತ್ತಾ ಹಾಡುವುದು ಅಂದರೆ ಯಾವಾಗಲೂ ನಗ್ತಾ ಇರಬೇಕು ಹ ಹ ಹ ಹೋ ಅಂತ ಅಲ್ಲ. ಅಷ್ಟು ಒಳ್ಳೆ ಚೆನ್ನಾಗಿ ಒಳ್ಳೆ ನೋಡಿದ್ರೆ ಲವಲವಿಕೆಯಿಂದ ಇರಬೇಕು ಒಬ್ಬ ಕಲಾವಿದ ವೇದಿಕೆ ಮೇಲೆ. ಗಂಟು ಮುಖ ಹಾಕ್ಕೊಂಡು ಹಾಡೋದು ಅಥವಾ ನುಡಿಸುವುದು ಅಲ್ಲ. ಪಕ್ಕದಲ್ಲಿರುವವರಿಗೆ ಸಹಾಯವಾಗುವಂತೆ ಅಂದರೆ ಸಹ ಕಲಾವಿದರಿಗೆ ಹಾಡುವುದು, ಹಾಗೆ ಅದಕ್ಕೆ ಪರಿಪೂರಕ ಮುಖ್ಯ ಕಲಾವಿದರಿಗೆ ಸಹಾಯಕವಾಗುವಂತೆ ನಾವು ನುಡಿಸುವುದು. ಕೊಡುವ ಮತ್ತು ತೆಗೆದುಕೊಳ್ಳುವ ಪದ್ಧತಿ ಅನುಸರಿಸುವುದು. ಅವರೇನಾದರೂ ಕೊಟ್ಟರೆ ಅದನ್ನು ತೆಗೆದುಕೊಳ್ಳುವ ಪದ್ಧತಿ ನಮ್ಮಲ್ಲಿರಬೇಕು. ಅವರೇನೋ ಹಾಡಿದ್ರು ನಾನೇನು ನುಡಿಸೋದು, ಅದಕ್ಕೆ ನಾನೇನೋ ನುಡಿಸ್ತಾ ಇರೋಣ ಅಂತ ಆಗ್ಬಾರ್ದು. ಒಂದ್ಸರಿ ಹೀಗೆ ಆಯಿತು, ಒಬ್ಬ ದೊಡ್ಡ ಕಲಾವಿದರು ಹಾಡ್ಬಿಟ್ರು, ಮಾಂಜಿರಾಗ ಹಾಡಿದ್ರು, ದೊಡ್ಡ ಕಲಾವಿದರು ಮೃದಂಗ ನುಡಿಸ್ತಾ ಇದ್ರು. ಕೊಡೋ ತೆಗೆದುಕೊಳ್ಳೋ ಪದ್ಧತಿ ಮಾಂಜಿ ರೊಂಬ 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 ಕಷ್ಟಕರ ಮಾನು. ಇದರಿಂದ ಮಾರಿ ಬರ್ದು ಇಂಥ ಸಂಗೀತದ ಇಂದ ಬರ್ದು ಆರೋಹಣ ಎಲ್ಲ ಬರ್ದು ಇಡೀ ಯಾರು ಪಾಡು ಮುಡಿಯೋ ನಾನು ಪಾಡು ಮುಡಿಯೋದು. ಸರಿ ಇವೆಲ್ಲ ಆಯಿತು, ಅವರೆಲ್ಲ ಹಾಡು ಮುಗಿಸ್ಮೇಲೆ ನಾನು ಕೊಂಚ ಸೊಳ್ಳೆ ಅಂತೇಳಿ ಮೃದಂಗ ಇದನ್ನ ತೊಪ್ಪಿ ಇದ ಒಲೆತರ ಮುಟ್ಟೆ ಇದ ತೀ ಇದ್ದಂತ ಇದ ತುಂ ಇದ ನಮ್ ಅಂತ ಹೇಳ ಶುರು ಮಾಡಿ. ಹಾಗಾಗಿ ಹೀಗಾಗಬಾರ್ದು. ಇನ್ನ ಯಾರು ಇಪ್ಪಡಿ ಸೊಳ್ರಿ ನೀನೇನ ಸರ್ ಮಾಂಜಿ ಅಪ್ಪಿ ಬರೀ ಕೊಡುವ ತೆಗೆದುಕೊಳ್ಳುವ ಪದ್ಧತಿ ಸಮಾನವಾಗಿರಬೇಕು. ಸೊ ಇದು ಇದೆಲ್ಲ ಸ್ಟೇಜ್ ಮೇಲೆ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾವು ಕಲಾವಿದರು ಯಾವ ರೀತಿ ಇರಬೇಕು ಅನ್ನೋದನ್ನು ಒಂದು ಉದಾಹರಣೆ ಕೊಟ್ಟು ಮತ್ತು ಅನುಕರಿಸುವುದು. ಅವ್ರು ಏನಾದ್ರು ಒಳ್ಳೇದು ಹಾಡಿದರೆ ನಾವು ಒಳ್ಳೇದನ್ನು ನುಡಿಸೋಣ. ಅದರೊಳಗೇನು ನಾವೇನು ಕಳ್ಕೊಂಡು ಹೋಗಿದ್ವಿ, ಬಾಡಿಗೆ ಕೊಡಬೇಕಾ, ಸುಂಕ ಕೊಡಬೇಕಾ, ಏನಿಲ್ವಲ್ಲ, ಅದಕ್ಕೆ ಸರಿಯಾದ ಅನುಸರಣೆಯಾಗಿ ಹಾಡ್ಕೊಂಡು ಹೋಗೋದು. ಪ್ರೀತಿ ವಿಶ್ವಾಸ ತಾಳ್ಮೆ ಸಹನೆಯಿಂದ ಹಾಡ್ತಕ್ಕಂಥದ್ದು ವಾ ಮತ್ತು ಶ್ರವಣ ವಿಶ್ವಾಸದಿಂದ ಹಾಡಬೇಕು. ಸಮಯ ಅರಿತು ಹಾಡಬೇಕು. ಈಗೆಲ್ಲ ತುಂಬ ಕಡೆ ನೋಡ್ತಾ ಇದ್ದೀನಿ ನಾನು, ಯಾವ ಕಚೇರಿ ಆದರೂ ಹೋಗ್ತೀನಿ ಕೇಳ್ತೀನಿ. ನನ್ನ ಒಂದು ಅದು ಒಂದು ಇದು ನನಗೆ ಒಂದು ಅಭ್ಯಾಸ ಬಂದ್ಬಿಟ್ಟೆ. ಚಿಕ್ಕ ಮಗು ಹಾಡಿದ್ರು ಹೋಗಿ ಕೇಳ್ತೀನಿ, ಪುರುಸೊತ್ತಾಗಿದ್ದರೆ ನಾನು ವಾಚ್ ಇಟ್ಕೊಂಡೇ ಇರ್ತಾರೆ ಮೃದಂಗ. ಅವ್ರು ಹಾಡೋಕ್ಕಿಲ್ಲ, ಎಷ್ಟೊತ್ತಿಗೆ ಹೋಗಿಸ್ತಪ್ಪ ಕಚೇರಿ, ನಾನು ಹೋಗ್ಬೇಕು ಮನೆಗೆ ಹೋಗಿ, ಏನಿರಲ್ಲ ಕೆಲಸ ಮನೆಯೊಳಗೆ ಮಲ್ಕೊಳ್ಳೋದು ಹೋಗಿ ಅಷ್ಟೇ. ಮೊಬೈಲ್ ಇಟ್ಕೊಂಡ್ಬಿಡೋದು ಈಗಿನ ಕಾಲದಲ್ಲಿ ಇದು ತುಂಬ ಆಗಿದೆ, ನನಗೆ ತುಂಬ ಬೇಜಾರಾಗಿದೆ.
ಚಿಕ್ಕ ವಯಸ್ಸಿನವ್ರು ಮಾಡ್ತಾ ಇದ್ದೀರಾ, ಇದು ಒಳ್ಳೇದಲ್ಲ, ಆರೋಗ್ಯಕರ ಬೆಳವಣಿಗೆ ಇಲ್ಲ. ಅವ್ರು ಹಾಡ್ತಾ ಇರ್ತಾರೆ, ಮೊಬೈಲಲ್ಲಿ ಮೆಸೇಜ್ ಕಳಿಸ್ತಾ ಇರ್ತಾರೆ. ಅದು ಏನ್ ಮೆಸೇಜ್ ಕಳಿಸ್ತು? ಖಂಡಿತ ಮಾಡಬೇಡಿ ದಯವಿಟ್ಟು. ಸಂಗೀತಕ್ಕೆ ಒಳ್ಳೇದಲ್ಲ ಇದು, ಸಂಗೀತದ ಆರೋಗ್ಯಕರ ಬೆಳವಣಿಗೆಗೂ ಒಳ್ಳೇದಲ್ಲ. ಮೊನ್ನೆ ಒಬ್ರು ಒಂದು ಪ್ರಬುದ್ಧ ಗಾಯಕಿ ಹಾಡ್ತಾ ಇದ್ದಾಳೆ ಮಲ್ಲೇಶ್ವರದಲ್ಲಿ, ಮೃದಂಗ ನಡೆಸೋ ಕಲಾವಿದ ಮೊಬೈಲ್ ಇಟ್ಕೊಂಡು ಕಳಿಸ್ತಾ ಇದ್ದಾನೆ ಮೆಸೇಜ್ನ. ಆಕೆ ಹೇಳಿದ್ರು, ಬೇಡಪ್ಪ ಸಂಗೀತಕ್ಕೆ ತೊಂದರೆ ಆಗುತ್ತೆ ಅಂತ. ಏನಾದ್ರಾಗುತ್ತೆ ನನ್ನ ಪಾಡಿಗೆ, ಅವ್ನು ಏನು ಕಳಿಸ್ತಿದ್ದೆ ಯಾರಿಗೆ? ಆದರೆ ಈ ಒಂದು ಬೆಳವಣಿಗೆ ಸಂಗೀತದಲ್ಲಿ ಒಳ್ಳೆಯದಲ್ಲ. ದಯವಿಟ್ಟು ಇದನ್ನು ಇನ್ನು ಮುಂದಾದರೂ ನಿಲ್ಲಿಸಿ, ದಯವಿಟ್ಟು ಯಾರೂ ಮಾಡಬೇಡಿ. ಇದು ನನ್ನ ಒಂದು ಸ್ಪಷ್ಟವಾದ ನಿಲುವು ಅಭಿಪ್ರಾಯ. ಸಂಘಟನೆಯಿಂದ ಬರೆಯುವುದು, ವಿಶ್ರಾಂತಿ ಕ್ರಮ ಅನುಸರಿಸುವುದು ಅಂದರೆ ವಿಶ್ರಾಂತಿ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕೆ? ಇಲ್ಲ, ವಿಶ್ರಾಂತಿ ಅಂದರೆ ಸಂಗೀತಗಾರ ಕೆಲವು ಸಲ ಹಾಡ್ತಾ ಇರ್ತಾರೆ, ಹಾಡುವಾಗ ಎಲ್ಲದಕ್ಕೂ ಚರ್ಚಿಸ್ತಾ ಇರ್ಬಾರ್ದು, ಬಡಿತಾ ಇರ್ಬಾರ್ದು. ಒಂದು ವಿಶ್ರಾಂತಿ ಇದೆ, ಆ ಸಂಗೀತದ ಸಾಹಿತ್ಯಕ್ಕೆ ಪೂರಕವಾಗಿರಬೇಕು. ಕೆಲವು ಕಡೆ ನಿಲ್ಲಿಸ್ಬೇಕು. ಮಣಿಯಲ್ಲೇ ಅದಕ್ಕೆ ಉತ್ತಮವಾದ ಉದಾಹರಣೆ. ನಿಲ್ಲಿಸ್ಬಿಡ್ತಾ ಇದ್ರು, ಆಮೇಲೆ ಒಂದ್ಸರಿ ಪಾಲಿಸಲು ಗೊತ್ತಾದ್ರೆ ಅದಕ್ಕೆ ಒತ್ತುವೆಯಾಗಿ ಹೊಂದ್ಕೊಂಡು ಇರೋದು. ಈ ವಿಶ್ರಾಂತಿ ಕ್ರಮವನ್ನ ನಮ್ಮ ಲಯವಾದ್ಯಗಾರರು ಅನುಸರಿಸಿದ್ರೆ ತುಂಬಾ ಸೂಕ್ತ ಅಂತ ನನ್ನ ಅಭಿಪ್ರಾಯ. ವಿದ್ಯಾರ್ಥಿಗಳಿಗೆ ದಯವಿಟ್ಟು ಯಾರು ಅನೇಕ ಭಾವಿಸ್ಬಾರ್ದು. ಇದರಲ್ಲಿ ಒಂದು ಯೋಜನೆ, ಯೋಚನೆ ಮಾಡಿ ಹಾಡುವುದು ನುಡಿಸುವುದು. ನೀವೇನು ಹಾಡ್ತೀರಾ ಅನ್ನೋದನ್ನ ಒಂದು ನಿರ್ದಿಷ್ಟವಾದ ಅನುಸರಣೆಯಿಂದ ಹಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಅನಿಸ್ತೀನಿ ನಾನು. ಏನೋ ಒಂದು ಹಾಡೋದಲ್ಲ ಅವ್ರು, ಏನೋ ಒಂದು ನುಡಿಸೋದಲ್ಲ. ಅದೇ ಅವ್ರು ಹೇಳ್ದಂಗೆ ಆಗುತ್ತೆ, ಎಂ ಪಾಟಿಗೆ ನಾವು ಪಾಡ್ರಿಕೆ, ಎಂ ಪಾಟಿಗೆ ನಾವು ಆಶಿಸಿಕೊಳ್ಳೋದು ಅಂತ ಮಾರಿ ಆಗ್ಬಾರ್ದು. ಹಾಗಾಗಬಾರ್ದು. ಆ ಯೋಚನೆ, ಯೋಜನೆ ಪ್ಲ್ಯಾನ್ ಇರಬೇಕು ನಮ್ಮ ಇದ್ರೊಳಗೆ ಸಂಗೀತ ಇದೆ. ಆ ಪ್ಲ್ಯಾನ್ ಇದ್ರೆ ನಮ್ಮ ಸಂಗೀತ ಶ್ರೀಮಂತಿಕೆ, ಭಾರತದ ಶಾಸ್ತ್ರೀಯ ಸಂಗೀತ ಜಗತ್ತಿಗೆ ತಲುಪೋದ್ರಲ್ಲಿ ಒಂದಷ್ಟು ಕೂಡ ಸಂಶಯ ಇಲ್ಲ ಅಂತ ನಾನು ನಿರ್ದಿಷ್ಟವಾಗಿ ಹೇಳಕ್ ಬಯಸ್ತೀನಿ. ಇನ್ನು ಸ್ಪರ್ಧೆ ಇಲ್ಲದೆ ಹಾಡು. ಅಲ್ಲಿ ಕೂತ್ಕೊಂಡು ನಾನಿವತ್ತು ಸಂಕೀರ್ಣ ನಡೆ ಪಲ್ವಿ ಮಾಡ್ಕೊಂಡು ಬಂದಿದ್ದೀನಿ, ಸಂಕೀರ್ಣ ಜಾತಿ ಗೊತ್ತಾಡಿದ್ರು, ಇವನಿಗೆ ಇವತ್ತು ಬಿಡಿಸ್ಬೇಕು, ನೀನು ಅವತ್ತು ನನಗೆ ಕೊಟ್ಟಿದ್ದೆ ಅಲ್ವಾ, ನಾನು ಇವತ್ತು ನಿನಗೆ ಕೊಟ್ಟಿದ್ದೆ. ಈ ಸ್ಪರ್ಧೆ ಯಾಕೆ ಬೇಕು ಸಂಗೀತದಲ್ಲಿ? ಸ್ಪರ್ಧೆ ಬೇಕಾಗಿಲ್ಲ, ಸಂಗೀತಕ್ಕೆ ಬೇಕಾಗಿರೋದು ಮನೋಧರ್ಮ, ಶಾಂತಿ, ನೆಮ್ಮದಿ, ತಾಳ್ಮೆ, ಇಷ್ಟಿದ್ರೆ ಸಾಕು. ನಾನು ನೀನು ಮೇಲು ಕೇಳು ಇದಿಲ್ವೇ ಇಲ್ಲ, ಎಲ್ಲರೂ ಸಮಾನರು ಅನ್ನುವ ವಿಚಾರವನ್ನ ನಾವು ವೇದಿಕೆ ಮೇಲೆ ಅನುಸರಿಸ್ಬೇಕು. ಸಂಗೀತವನ್ನ ಸಂಗೀತವಾಗಿ ಹಾಡಿ ದಯವಿಟ್ಟು. ರಾಜಾರಾವ್ ಹೇಳ್ದಂಗೆ ಫ್ಯೂಷನ್ ಮ್ಯೂಸಿಕ್ಗೆ ಜಾಸ್ತಿ ಪದ ಹಾಡೋದು ಹೇಳಿದ್ರಲ್ಲ ಆಗ್ತಾನೆ, ಬೇಡ ಸಂಗೀತ ಸಂಗೀತವಾಗಿ ಹಾಡಿ. ಸಂಗೀತ ಸಂಗೀತನ ಹೆಂಗಾಡಿದ್ರು ಸಂಗೀತವಾಗಿರ್ಬೇಕು, ಅದನ್ನ ಅನುಸರಿಸ್ಬೇಕು. ಮಾತು ಅನವಶ್ಯಕ. ಸಂಗೀತ ಹಾಡ್ತಾ ಇರ್ತಾರೆ, ಒಳ್ಳೆ ಶಹನ, ಒಳ್ಳೆ ಶುರುತಿ, ಒಳ್ಳೆ ದರ್ಬಾರ್ ಬೈರಿಗೆ ಹಾಡ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವರೇ ಹಾಡ್ಕೋತಾ ಇರೋ, ಅವ್ರ ಪಾಡಿಗೆ ಅವರೇ ಮಾತಾಡ್ಕೋತಾ ಇರೋ, ಆಡಿಯನ್ಸಿಗೆ ಮಾತಾಡಿಸ್ತಾ ಇರೋ, ಇದು ಸಂಗೀತದಲ್ಲಿ ಸರಿದು. ಇದು ಸಂಗೀತ ಅಂದರೆ ಅದು ನಮ್ಮ ಪಾಡಿಗೆ ನಾವು ಅನುಭವಿಸಿ ಹಾಡುವಂತಹ ಒಂದು ರಚನಾತ್ಮಕ ಗಂಧರ್ವ ವಿದ್ಯೆ. ಮಾತಾಡಬೇಕು. ಯಾವಾಗ ನಿಮಗೊಂದು ಡೆಮಾನ್ಸ್ಟ್ರೇಷನ್ ಕಾನ್ಸರ್ಟ್ ಕೊಟ್ವಿ ಅವಾಗ ಮಾತಾಡಿ. ಅದಕ್ಕೋಸ್ಕರನೇ ಬೇಕು ಜನಕ್ಕೆ, ರಸಿಕರಿಗೆ ಬೇಕಾಗುತ್ತೆ, ಅದರಿಂದ ಅದನ್ನು ಹಾಡಿ. ಧನ್ಯತಾ ಭಾವನೆ ಸಂಗೀತದಲ್ಲಿ ಮೂಡಬೇಕು. ಸಂಗೀತಗಾರರಿಂದ, ದೈವಾದ್ಯಗಾರರಿಂದ ವೇದಿಕೆಯಲ್ಲಿ ನಿರೀಕ್ಷಣೆ. ಆಗಲೇ ಹೇಳಿದಂಗೆ ನೆಮ್ಮದಿಯಾಗಿ ಹಾಡೋದು, ನೆಮ್ಮದಿಯಾಗಿ ನುಡಿಸುವುದು. ಪ್ರಧಾನ ಕಲಾವಿದರು ಬರೀ ವಿದ್ವತ್ ಪ್ರದರ್ಶನ ಕಚೇರಿಯ ಉದ್ದಕ್ಕೂ ಸಲ್ಲದು. ಮನೋಧರ್ಮ ಸಂಗೀತವೇ ಪ್ರಧಾನ. ರಸಿಕ ನಮ್ಮನ್ನ ಬಯಸಿ ಬರೋದು, ಅವರಿಗೆ ನಾವೇನು ಕೊಡ್ತೀವಿ ಅಂತ. ಆ ರಸಿಕರಿಗೆ ಬೇಕಾದನ್ನ ನಾವು ನೀಡಬೇಕು. ಒಂದು ಪ್ರಶಸ್ತಿ ಸರ್ಕಾರದಿಂದ ಬರೋದು, ಒಂದು ಸನ್ಮಾನ ಸಂಸ್ಥೆಯಿಂದ ಬರೋದಲ್ಲ. ರಸಿಕ ಕೊಡುವ ಸನ್ಮಾನ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ, ಅದೇ ನಿಜವಾದ ವಾರ. ನಾವು ರಸಿಕರನ್ನ ಸಂತೋಷ ಪಡಿಸ್ಬೇಕು. ಇದರಲ್ಲಿ ನಾವು ಕಲಾವಿದರು ಮುಖ್ಯವಾಗಿ ಅನುಸರಿಸಬೇಕು. ಇನ್ನು ಮನೋಧರ್ಮವನ್ನ ವಾದ್ಯದೇವರು ಅವರ ಮನೋಧರ್ಮಕ್ಕೆ ವೇಳೈಸುವುದು. ಅವರೇನೋ ಷಡ್ಜದಲ್ಲಿ ನಿಂತ್ಕೊಂಡು ಹಾಡ್ತಾ ಇರ್ತಾರೆ, ಹಾಡ್ತಾ ಇದ್ದಾಗ ನಾವು ಅವ್ರು ಹಾಡುವಾಗ ಏನೋ ತಕ್ಕ ಜಿಪ್ಪಿ ತಕ್ಕ ಜಡು ತಕ್ಕ ಜಿಪ್ಪಿ ತಕ್ಕ ಜಡು ದುಡಿಸಿದ್ರೆ ಚೆನ್ನಾಗಿತ್ತು. ಅವ್ರೇನೋ ಷಡ್ಜ ಆಗ್ತಿದ್ದೆ, ತಗೊಂಡು ಕುದುರೆ ಇರ್ತದೆ, ತಗೊಂಡು ಕುದುರೆ ಇರ್ತದೆ ಹಾಡ್ಬಿಟ್ರೆ ಆ ಸೌಂದರ್ಯ ಕೆಟ್ಟು ಹೋಗುತ್ತೆ, ಸಂಗೀತದ ಸೌಂದರ್ಯ ಹೋಯ್ತು. ಅವರ ಮನೋಧರ್ಮಕ್ಕೆ ಅರಿತು ನಾವು ಸ್ಪಂದಿಸಿದ್ರೆ ಆ ಸಂಗೀತ ಸಂಗೀತವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅನುಸರಣೆ ಅತ್ಯಂತ ಮುಖ್ಯ. ದೀರ್ಘತೆಯಲ್ಲಿ ದೊಡ್ಡಸ್ತಿಕೆ ಪ್ರದರ್ಶನ ಬೇಕಾಗಿಲ್ಲ. ದೀರ್ಘತೆಯಲ್ಲಿ ಏನು ದೊಡ್ಡಸ್ತಿಕೆ ಬೇಕಾಗಿಲ್ಲ, ದೀರ್ಘವಾಗಿ ಹಾಡಬಾರ್ದು ಅಂತಲೂ ಏನಿಲ್ಲ, ಆದರೆ ಅದರೊಳಗೆ ಪ್ರದರ್ಶನ ಬೇಕಾಗಿಲ್ಲ. ಸಂದರ್ಭಾನುಸಾರ ನೋಡಿಕೊಂಡು ಹಾಡಬೇಕು.
ಸಂಗೀತ ಸಂದರ್ಭಾನುಸಾರ ನೋಡಿಕೊಂಡು ಹಾಡದೆ ಇತ್ತೀಚಿನ ಕಾಲದಲ್ಲಿ ಮುಂಚೆ ರಾಜಾಶ್ರಯ ಮಠಾಶ್ರಯ ಎಲ್ಲ ಇತ್ತು, ಎಲ್ಲ ಹೊರಟೋಗಿದೆ. ಈಗ ಜನಾಶ್ರಯ, ಜನರಿಗೆ ನೋಡಿಕೊಂಡು ಅವರ ಆಶ್ರಯದಾತರಾಗಿ ನಮ್ಮ ಬದುಕೋ ಕಲ್ತ್ಕೊಂಡ್ರೆ ನಮಗೆ ತಾತ್ವಿಕವಾಗಿ ಮೌಲಿಕವಾಗಿ ಆರ್ಥಿಕವಾಗಿ ಎಲ್ಲವೂ ಕೂಡ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕಚೇರಿಯಲ್ಲಿ ಒಂದು ಕಾವಿರಬೇಕು, ಎಲ್ಲಿ ಕೂತ್ಕೊಂಡ್ರು ಕೂಡ ಆ ಕಚೇರಿ ಕೆಡಬಾರ್ದು. ಮುಖ್ಯ ಕಲಾವಿದರು ಹಾಡುವಾಗ ಪಕ್ಕವಾದಿಗಾರರು ನೆರಳಿನಿಂತನೇ ಇರಬೇಕು ನಾವು, ಆ ಕಾವು ಕೂಡ ಕೆಡಬಾರ್ದು, ಅದು ಅವರನ್ನು ಎತ್ಕೊಂಡು ಹೋಗ್ಬೇಕು. ಹಾಗೆ ಮುಖ್ಯ ಕಲಾವಿದರು ಕೂಡ ಅವರನ್ನ ಹಾಡೋದ್ರಲ್ಲಿ ನುಡಿಸುವುದನ್ನ ಒಂದು ಸಾಂದರ್ಭಿಕವಾಗಿ ಪ್ರಯೋಗಿಸಿಕೊಳ್ಬೇಕು. ಪ್ರಯೋಗಶೀಲತೆ ಬಹಳ ಮುಖ್ಯ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಕ್ಕಂತೆ ವಾದ್ಯಗಾರ ನುಡಿಸೋದು, ಕಾರಣ ವಾದ್ಯಗಾರ ಪರಾವಲಂಬಿ, ಇದನ್ನು ನಾವು ದಯವಿಟ್ಟು ತಿಳ್ಕೋಬೇಕು. ನಾವು ಅವರನ್ನು ಅನುಸರಿಸ್ಕೊಂಡೇ ಹೋಗ್ಬೇಕು, ಇಲ್ಲದೆ ಹೋದ್ರೆ ನಮ್ದು ಏನು ನಡೆಯೋದಿಲ್ಲ. ಅಂದ್ರೆ ಮುಖ್ಯ ಕಲಾವಿದ ಮೇನ್ ಅಂತ ನಾನು ಹೇಳ್ತಾ ಇಲ್ಲ, ಆದರೂ ಹೇಳ್ತೀನಿ. ಯಾಕೆ ಅವರನ್ನು ಅನುಸರಿಸ್ಕೊಳ್ಬೇಕು, ಯಾಕೆ ಪರಾವಲಂಬಿಗಳು ನಾವು, ಅವ್ರು ಹಾಡಿದ್ದಕ್ಕೆ ತಾನೇ ನುಡಿಸ್ತೀವಿ. ಅವ್ರು ನುಡಿಸಿದ್ದಕ್ಕೆ ತತ್ತಿನ ದಿನ ಹಾಡಿದ್ಮೇಲೆ ಅವ್ರು ವಾತಾಪಿ ಹಾಡ್ತಾರಾ? ಇಲ್ವಲ್ಲ, ಅವ್ರು ವಾತಾಪಿಗೆ ನಾವು ನುಡಿಸೋದು. ಆದ್ದರಿಂದ ನಾವು ಪರಾವಲಂಬಿ ನುಡಿಸುವವರು ಸೃಜನಶೀಲತೆಯಿಂದ ನುಡಿಸಿದರೆ, ಹಾಡುವವರು ಸೃಜನಶೀಲತೆಯಿಂದ ಹಾಡಿದರೆ ಆ ಸಂಗೀತಕ್ಕೆ ಒಂದು ಒಳ್ಳೆಯ ನೆಲೆ ಬೆಲೆ ಸರಿ. ಹೀಗಾಗಿ ಈ ಕಾರಣ, ಈ ಪ್ರಮಾಣ ಅನುಪಾತ ಅದೇ ರೀತಿಯಲ್ಲಿ ಇರಬೇಕು ಅನ್ನೋದು ನಾನು ನಿಮ್ಮೆಲ್ರಿಗೂ ತಿಳಿಸ್ತೇನೆ. ನೆಮ್ಮದಿಯಿಂದ ತನಿ ನುಡಿಸುವಾಗ ಇದು ಮುಖ್ಯ ಕಲಾವಿದರು ದಯವಿಟ್ಟು ತಪ್ಪು ತಿಳಿಬೇಡಿ. ತನಿ ಬಿಟ್ಬಿಡ್ತೀರಾ ಮುಖ್ಯ ಕಲಾವಿದರು, ಎಲ್ಲಿ ಬಿಡಬಾರ್ದು ಅಲ್ಲಿ ಬಿಟ್ಟಿರ್ತೀರಾ. ನಮಗೆ ಕಷ್ಟ ಆಗಿರುತ್ತೆ, ನುಡಿಸ್ಬೇಕು ಅಂತ ಬೇರೆ ಟೆನ್ಷನ್ ಆಗಿರುತ್ತೆ, ಬಿಟ್ಬಿಡ್ತಾರೆ. ಆವಾಗಲೇ ಬಾಯಾಕೆ ಆಗ್ಬೇಕು ಅವ್ರಿಗೆ, ಆವಾಗಲೇ ನೀರು ಕುಡಿಬೇಕು ಅವರು, ಇದು ತಪ್ಪು. ತಾಳ ಹಾಕೋದೇ ಇಲ್ಲ ಮುಂದ್ಗಡೆ ಕೂತಿರೋರಿಗೆ, ಹಾಕು ತಾಳ, ಇವರು ಸೋಡಾ ಕುಡಿಯೋದು ನೀರು ಕುಡಿಯೋದು ಇದು ಸಲ್ಲದಲ್ಲ. ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ ನಾನು, ಕೆಲವರು ಕಲಾವಿದರು ಇದನ್ನು ಮಾಡ್ತಾ ಇದ್ದಾರೆ, ಇದು ಸಲ್ಲದು. ಅವ್ರು ತನಿ ಯಾತಿ ಬಿಡಿಸ್ಬೇಕು, ಏನು ಬಿಡಿಸ್ಬೇಕು, ಈತ ತಾಳ ಹಾಕಿದ್ರೆ ನೀವು ಎಲ್ಲ ಹಾಡ್ಬಿಟ್ಟಿರ್ತೀಯಪ್ಪ, ಮುಕ್ತಾಯ ಎಲ್ಲ ಹಾಡಿರ್ತೀಯ, ನಾನು ಮುಡಿಸಿದ್ದಕ್ಕೆ ನೀನು ತಾಳ ಹಾಕು. ಆರಾಕೇಶ ಮೂರ್ತಿಗಳು ಒಂದು ಕಡೆ ಕಚೇರಿ ಹೆಸರು ಹೇಳ್ಬಿಡ್ತೀನಿ, ಅವ್ರ ಕಚೇರಿ ಆಗ್ತಾ ಇತ್ತು, ಅವ್ರು ಹಾಡ್ಬಿಟ್ರು ಹಾಡ್ಬಿಟ್ಟು ಎಲ್ಲ ನುಡಿಸಾಯ್ತು. ಒಬ್ರು ದೊಡ್ಡ ಸಂಗೀತಗಾರ ಹಾಡ್ಬಿಟ್ಟು ಹೀಗೆ ಕೂಡ ಕುಡಿಯೋದೆಲ್ಲ ಮಾಡಿದ್ರು ಕೇಶುಮೂರ್ತಿಗಳು ಬಿಟ್ಟಿಲ್ಲಿ ಇಟ್ಬಿಟ್ಟು. ಅವ್ರು ತನಿ ನುಡಿಸ್ತಾ ಇದ್ದಾರೆ ಕಣ್ಯಾ, ನೀನೇನು ಕಿಶ್ಬಿಟ್ರೆ ಆಗಲಿಲ್ಲ, ಅವ್ರು ಹಾಡುವಾಗ ಕಿಶಿ ತಾಳ ಹಾಕು ಅಂದ್ರೆ ಅಷ್ಟು ಜವಾಬ್ದಾರಿಯಾಗಿ ಜಾಗೃತಿಯಾಗಿ ಮುಖ್ಯ ಕಲಾವಿದರು ಇರಬೇಕು ಅಂತ ನಾನು ಹೇಳಲ್ಪಟ್ಟಿದ್ದಷ್ಟೇ, ಇನ್ನೇನು ಯಾರು ಇದನ್ನ ದಯವಿಟ್ಟು ತಪ್ಪಾಗಿ ಭಾವಿಸಬಾರ್ದು. ಒಂದು ನೆರವನ್ನು ಸಾಹಿತ್ಯ ಹಾಡಿದಾಗ ಅದಕ್ಕೆ ಯಾವ ರೀತಿ ನುಡಿಸಬೇಕು ಅನ್ನೋದನ್ನ ಒಬ್ಬ ಲಯವಾದ್ಯಗಾರ ಕಲ್ತ್ಕೊಂಡಿದ್ರೆ ಬಹಳ ಒಳ್ಳೆಯದು. ಅದಕ್ಕೆ ಸಂಗೀತ ಸ್ವಲ್ಪ ಏನಾದರೂ ಗೊತ್ತಿರಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಸಂಗೀತ ಹಾಡಬೇಕು ಅಂತ ಹೇಳಲ್ಲ ನಾನು, ಆದರೆ ಸಂಗೀತ ಗೊತ್ತಿರಬೇಕು. ಆ ಗೊತ್ತಾದಾಗ ಆ ಅದರ ಸೂಕ್ಷ್ಮತೆಗಳನ್ನು ಅರಿತು ನಾವು ನುಡಿಸೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕಿರಿಯರ ಯುವಕರ ಕಚೇರಿ, ಅವರನ್ನು ಬಲಿಪಶು ಮಾಡಬೇಡಿ ದಯವಿಟ್ಟು. ಕಿರಿಯರ ಕಚೇರಿ ಇವಾಗೆಲ್ಲ ಒಂದು ಟ್ರೆಂಡ್ ಬೆಳ್ಕೊಂಬರ್ತಾ ಇದೆ, ಕಿರಿಯರ ಕಚೇರಿಗೆ ಯುವಕ ಹಿರಿಯರನ್ನು ಪಕ್ವಾದ್ಯ ಹಾಕೋದು ನವರಾತ್ರಿ ಉತ್ಸವಗಳಲ್ಲಿ ರಾಮೋತ್ಸವದ ಉತ್ಸವಗಳಲ್ಲಿ ಅಂತ. ಆದರೆ ಹಾಕಲಿ, ನುಡಿಸ್ಬೇಕು, ಯಾಕಂದ್ರೆ ಇವತ್ತು ಉತ್ತಮವಾಗಿ ಹಾಡುವಂಥ ಉದ್ದಾಮ ಸಂಗೀತಗಾರರು ಯುವಕರು ಇದ್ದಾರೆ, ಆ ಪ್ರತಿಭೆ ನಮ್ಗೆ ಹೇಳೋಕ್ಕಾಗಲ್ಲ, ನಾವು ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು, ಅಷ್ಟು ಚೆನ್ನಾಗಿ ಹಾಡ್ತಾರೆ. ಆದರೆ ಅವ್ರ ಜೊತೆಗೆ ನಿಮ್ಮನ್ನು ಹಾಕಿದ್ರಲ್ಲ ಅಂತ, ಅಯ್ಯೋ ಅವ್ರು ಕರೀದಾದ್ರೆ ನಮ್ಗೆ ಸಂಗೀತ ಕರೆಯಲ್ವಲ್ಲ ಪಕ್ವಾದ್ಯವ್ರನ್ನ, ನಾವು ಅವ್ರನ್ನ ಅನುಸರಣೆ ಮಾಡಬೇಕು ಅಂತ ಆಗಲೇ ಹೇಳಿದ್ರಲ್ಲ. ಆದರೆ ನಿಮ್ಮನ್ನು ಹಾಕಿದ್ದಾರೆ ಅಂತ ಹೇಳಿ ಅವ್ರು ಏನು ಹಾಡ್ತಾರೆ ಅನ್ನೋದನ್ನು ನಾವು ಅನಿಸ್ಕೊಂಡು ಅವರಿಗೆ ತಕ್ಕ ಹಾಗೆ ಅವರ ಮರ್ಜಿಯನ್ನು ಅನುಸರಿಸ್ಕೊಂಡು ದೊಡ್ಡ ಕಲಾವಿದರು ನುಡಿಸಿದ್ರೆ ಅದರ ಯೋಗ್ಯತೆನೇ ಬೇರೆ, ನಿಮ್ಮ ಯೋಗ್ಯತೆ ಇನ್ನೂ ಹೆಚ್ಚಾಗುತ್ತೆ, ಆ ಕಿರಿಯರ ಸಂಗೀತ ವೃದ್ಧಿಸುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಿರ್ಭೀತಿಯಿಂದ ಹಾಡುವುದು, ನುಡಿಸುವವರಿಗೆ ಹಾಡುವವರು ಅವರ ಆ ತಾಳಕ್ಕೆ ಸರಿಯಾಗಿ ಎಲ್ಲಿ ಹಾಡಬೇಕೋ ಎಲ್ಲಿ ಹಾಕಬೇಕೋ ಅದು ಲಘು ದೃತಗಳನ್ನು ಸರಿಯಾಗಿ ತಿಳ್ಕೋಬೇಕು. ನಾನು ನೋಡಿದ್ದೀನಿ ಬೇಕಾದಷ್ಟು ಕಡೆ ತಾಳ ಹಾಕ್ತಾರೆ, ಅಲ್ಲಿ ತಾಳ ಬಿಟ್ಬಿಡ್ತಾರೆ, ನಾವು ಮುಕ್ತಾಯ ಎಲ್ಲೋ ಇಟ್ಕೊಂಡಿರ್ತೀವಿ ಅಥವಾ ಸಮಾಧಿಯಿಂದ ಇಟ್ಕೊಂಡಿರ್ತೀವಿ, ಅದು ಕರೆಕ್ಟಾಗಿರುತ್ತೆ ಮುಕ್ತಾಯ, ಅಲ್ಲಿ ನೋಡಿದ್ರೆ ಬಂದೇ ಇರಲ್ಲ. ಕಾರಣ ಏನು, ಒಂದು ವೃತ್ತನೇ ಬಿಟ್ಬಿಡುತ್ತಾರೆ ಮುಖ್ಯ ಕಲಾವಿದರು. ಇದಾಗಬಾರ್ದು, ನಮ್ಮ ಗಮನ ಆ ತಾಳದ ಮೇಲೆ ಇರಬೇಕು ಕಲಾವಿದರಿಗೆ.
ಮೊಹರ ಮುಕ್ತಾಯ. ಮೊಹರ ನುಡಿಸಿ ಎಲ್ಲ ಬಿಟ್ಟಾಯಿತು. ಒಂದು ತೀರ್ಮಾನ ಅಂದರೆ ಮೂರು ಸರಿ ನುಡಿಸೋದು ಅಂತ ಸಂಪ್ರದಾಯ. ಮೂರು ಸರಿ ನುಡಿಸ್ಬೇಕು ಅಂತ ನಾವು ಕಿತ್ತು ಏನೋ ಒಂದು ಮಾಡ್ಕೊಂಡು ಯಾವುದೋ ಒಂದು ದೊಡ್ಡ ಮುಕ್ತಾಯ ಎತ್ಕೊಂಡ್ಬಿಡ್ತಾರೆ ಅವನು. ಒಂದು ನಾಲ್ಕು ಆವತ್ತಿನ ಮುಕ್ತಾಯ 12 ಸರಿ ನುಡಿಸ್ಬೇಕು ಎತ್ಕೊಂಡ್ಬಿಡ್ತಾರೆ. ನಾವು ನುಡಿಸ್ತಾ ಇರ್ತಾನೆ ಇವರಿಗೆ ಕಕ್ಕರ ಮಕ್ಕರ ಆಗೋದು ಇವರಿಗೆ ಸಂಗೀತಗಾರರಿಗೆ ಏನಪ್ಪ ಇದು ಅಂತ. ಎರಡೇ ಸರಿ ಆಡಿರ್ತಾರೆ ಎಂಟಾವತ್ತಕ್ಕೆ ಎತ್ಕೊಂಡ್ಬಿಡ್ತಾರೆ. ಇದಾಗಬಾರ್ದು. ಅವರಿಗೆ ಆ ಜ್ಞಾನವನ್ನು ಲಯ ಜ್ಞಾನವನ್ನು ಇರಬೇಕು ಮುಖ್ಯ ಕಲಾವಿದರಿಗೆ ಅಂತೇಳಿ ನಾನು ಭಿನ್ನವಿಸ್ಕೊಳ್ತಾ ಇದ್ದೆ. ಒಂದೇ ತಾಳದಲ್ಲಿ ಹಲವಾರು ಕೃತಿಗಳು ಸಲ್ಲ, ಅಲ್ಲಿ ವೈವಿಧ್ಯತೆ ಇರಬೇಕು ಅಂತ ನಾನು ಬಯಸೋದು. ಅವ್ರ ಮೊದಲಿನಿಂದ ಮಂಗಳದವರೆಗೂ ಬರೀ ಅದೇ ತಾಳನೆ ಹಾಡಿದ್ರೆ ಅದ್ರದೊಳಗೆ ಏನು ಉಳಿಸ್ಬಾರ್ದು ಉಳಿಸ್ಬಹುದು ಅಂತಲ್ಲ, ಬೇಕಾದಷ್ಟು ಥರ ಉಳಿಸ್ಬೋದು. ಆದರೆ ಜನಕ್ಕೂ ಕೂಡ ನಾವು ಒಂದು ಹೊಸದನ್ನು ಕೊಡಬೇಕಲ್ಲ, ಅವ್ರು ಹೊಸದನ್ನು ನಿರೀಕ್ಷೆ ಮಾಡ್ಕೊಂಡಿರ್ತೇವಲ್ಲ, ಹಾಗಾಗಿ ಬೇರೆ ವೈವಿಧ್ಯತೆಯಿಂದ ಕೂಡಿರಬೇಕು ಅನ್ನೋದು ನನ್ನ ಒಂದು ನಿಲುವು. ಹೀಗಾಗಿ ಹಲವಾರು ಈ ರೀತಿಯಾದ ಅಂಶಗಳನ್ನು ನಿಮ್ಮ ಮುಂದೆ ನಾನು ಇಲ್ಲಿ ಇಟ್ಟಿದ್ದೇನೆ. ಇದನ್ನು ನೀವು ಯಾವ ರೀತಿ ತಗೊಳ್ಕೊಳ್ತೀರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ನೀವೇನು ನನಗೆ ಕೊಡ್ತೀನಿ ಅನ್ನೋದು ನಾನು ಯೋಚನೆ ಮಾಡುವಂಥದ್ದು. ಹೀಗಾಗಿ ಸುಖವಾದ ಶಾಂತಿಯ ನುಡಿಸಾಣಿಕೆ ಇದಿರಲೇಬೇಕು. ಲಯವಿಲ್ಲದೆ ಜೀವನವೇ ಇಲ್ಲ, ಜೀವನ ಇಲ್ಲದೆ ಲಯ ಇಲ್ಲ. ಈಗ ಏನು ಮಾತಾಡಿದ್ದೀನಿ ಅದರೊಳಗೆಲ್ಲ ಲಯ ಇದೆ, ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವಾದ್ಯಗಾರರಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾಳ್ಮೆ ಬೇಕು, ಪರಸ್ಪರ ಅವಲಂಬಿಸಿರಬೇಕು. ಹಾಗೂ ಮೃದಂಗ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪಿಟೀಲಲ್ಲವೇ ಅಂತ ಹೇಳಬೇಡಿ, ಮೃದಂಗ ಕಚೇರಿಯ ಜೀವಾಳ. ಹಾಗೆ ಹಾಡುವವರು ಆ ಮೃದಂಗದ ಜೀವಾಳ. ಮೃದಂಗದವರು ಮನಸ್ಸು ಮಾಡಿದರೆ ಆ ಸಂಗೀತಗಾರನ ಮನೋಧರ್ಮವನ್ನು ಕೆಡಿಸಬಹುದು. ಇದ್ದವರೇ ಚೆನ್ನಾಗೂ ಆಳೆತ್ತರಕ್ಕೆ ಶೃಂಗ ಪರ್ವತದಂತೆ ತೆಗೆದು ಹೋಗಲು ಬರ. ನಾವೆಲ್ಲ ಕೂಡ ಯಶಸ್ವಿಯಾಗಿ ಈ ನಾದ ಸಂಗೀತಗಳಿಗೆ ಬರೋಣ ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವ ರೀತಿ ಇರಬೇಕಪ್ಪ ಅಂದರೆ, ಕನಕದಾಸರು ಹೇಳುವ ಹಾಗೆ ದೇಹವು ಆಲಯದೊಳಗು, ಆಲಯವು ದೇಹದೊಳಗು, ಈ ರೀತಿಯಾಗಿ ನಾವು ಇದ್ಕೊಂಡ್ರೆ ಮುಖ್ಯ ಕಲಾವಿದರೊಳಗೆ ಪಕ್ಕವಾದ್ಯಗಾರನು, ಪಕ್ಕವಾದ್ಯಗಾರನೊಳಗೆ ಮುಖ್ಯ ಕಲಾವಿದರು ಅನ್ನುವ ಅಂಶ ನಮಗೆ ಕೃತವಾಗುತ್ತೆ. ನಾನು ಒಂದು ಒಬ್ಬ ಲಯವಾದ್ಯಗಾರ ಆದ್ದರಿಂದ ಒಂದು ಮನೋಧರ್ಮವನ್ನು ತರಿಯಾವಂತನನ್ನು ಹೇಳಿ ಒಂದು ಮೊಹರ ಮುಕ್ತಾಯವನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೆ. ತರಗಡದಿ 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 ತರಗಡದಿ
Get up, 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 get up